ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಆವೃತ್ತಿ ಮತ್ತು ಮಧ್ಯಮ ಈ ಆಶಯದ ಬಗ್ಗೆ ಕಲಿಯಲಿಕ್ಕಿದ್ದೇವೆ. ಕಳೆದ ತರಗತಿಯಲ್ಲಿ ಮಧ್ಯಮಾನವನ್ನು ಹೇಗೆ ಕಂಡುಹಿಡಿಯುವುದು, ಮಧ್ಯಮವನ್ನು ಹೇಗೆ ಕಂಡುಹಿಡಿಯುವುದು ಎಂಬುದನ್ನು ಕಲಿತಿದ್ದೇವೆ. ಇವತ್ತು ಆವೃತ್ತಿ ಕೊಟ್ಟಾಗ ಮಧ್ಯಮಾನವನ್ನು ಅಥವಾ ಆವೃತ್ತಿ ಕೊಟ್ಟಾಗ ಮಧ್ಯಮವನ್ನು ಹೇಗೆ ಕಂಡುಹಿಡಿಯುವುದು ಎಂಬುದನ್ನು ನಾವೀಗ ಕಲಿಯಲಿಕ್ಕಿದ್ದೇವೆ. ಆವೃತ್ತಿ ಮತ್ತು ಮಧ್ಯಮಕ್ಕೆ ಸಂಬಂಧಪಟ್ಟ ಒಂದು ಲೆಕ್ಕವನ್ನು ನೋಡುವ. ಈಗ ರಕ್ತದಲ್ಲಿರುವ ಹಿಮೋಗ್ಲೋಬಿನ್ನ ಪ್ರಮಾಣವನ್ನು ಸಾಧಾರಣವಾಗಿ 1 ಡೆಸಿಲೀಟರ್ನಲ್ಲಿ ಎಷ್ಟು ಗ್ರಾಂ ಎಂಬ ಮಾನದಲ್ಲಿ ಹೇಳುವರು. 25 ಮಕ್ಕಳ ರಕ್ತ ತಪಾಸಣೆಯನ್ನು ನಡೆಸಿ ಹಿಮೋಗ್ಲೋಬಿನ್ನ ಪ್ರಮಾಣವನ್ನು ಅನುಸರಿಸಿ ವರ್ಗೀಕರಿಸುವ ಪಟ್ಟಿಯನ್ನು ಕೆಳಗೆ ಕೊಡಲಾಗಿದೆ. ಇದರಿಂದ ಹಿಮೋಗ್ಲೋಬಿನ್ ಪ್ರಮಾಣದ ಮಧ್ಯಮವನ್ನು ಕಂಡುಹಿಡಿಯಬೇಕು. ಈಗ ನೋಡಿ, ಈ ಪಟ್ಟಿಯನ್ನು ಗಮನಿಸಿ. ಈ ಪಟ್ಟಿಯಲ್ಲಿ ಹಿಮೋಗ್ಲೋಬಿನ್ನ ಪ್ರಮಾಣ ಮತ್ತು ಮಕ್ಕಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಹಿಮೋಗ್ಲೋಬಿನ್ ಪ್ರಮಾಣ 12.0 ಇರುವ 2 ಮಕ್ಕಳಿದ್ದಾರೆ. ಅದೇ ರೀತಿ 12.4 3 12.7 5 ಮಕ್ಕಳು 13.1 6 ಮಕ್ಕಳು 13.3 4 ಮಕ್ಕಳು 13.6 3 14.0 ಇಬ್ಬರಿದ್ದಾರೆ. ಈಗ ಒಟ್ಟು ಎಷ್ಟು ಮಕ್ಕಳಿದ್ದಾರೆ? ಆ ತರಗತಿಯಲ್ಲಿ ಒಟ್ಟು 25 ಮಕ್ಕಳಿದ್ದಾರೆ. ನಾವು ಈಗ ಆವೃತ್ತಿಯನ್ನು ಕೊಟ್ಟಾಗ, ಅಂದ್ರೆ ಹಿಮೋಗ್ಲೋಬಿನ್ ಪ್ರಮಾಣ 12 ಇರುವ 2 ಮಕ್ಕಳಿದ್ದಾರೆ, 12.4 ಇರುವ 3 ಮಕ್ಕಳಿದ್ದಾರೆ. ಇದೇ ರೀತಿಯಲ್ಲಿ ನಾವು ಮುಂದುವರಿತಾ ಹೋದಾಗೆ ಒಟ್ಟು ಆ ತರಗತಿಯಲ್ಲಿರುವ 25 ಮಕ್ಕಳ ಹಿಮೋಗ್ಲೋಬಿನ್ ಪ್ರಮಾಣವನ್ನು ಕೊಡಲಾಗಿದೆ. ಈ ರೀತಿ ಕೊಟ್ಟಾಗ ನಾವು ಮಧ್ಯಮವನ್ನು ಹೇಗೆ ಕಂಡುಹಿಡಿಯುವುದು, ಆವೃತ್ತಿ ಕೊಟ್ಟಾಗ ಮಧ್ಯಮವನ್ನು ಹೇಗೆ ಕಂಡುಹಿಡಿಯುವುದು ಎಂಬುದನ್ನು ನಾವೀಗ ಕಲಿಯಲಿಕ್ಕಿದ್ದೇವೆ. ನೋಡಿ, ಈ ತರಗತಿಯಲ್ಲಿ 25 ಮಕ್ಕಳಿದ್ದಾರೆ. ಈ 25 ಮಕ್ಕಳ ಆ ಮಧ್ಯದ ಮಗುವಿನ ಹಿಮೋಗ್ಲೋಬಿನ್ ಪ್ರಮಾಣ ಎಷ್ಟು ಅಂತ ಕಂಡುಹಿಡಿಯಬೇಕು. ಈ 25 ಮಕ್ಕಳನ್ನು ಸಾಲಾಗಿ ನಿಲ್ಲಿಸಿದಾಗ, ಸಾಲಾಗಿ ಹೇಗೆ ನಿಲ್ಲಿಸುವುದು, ಹಿಮೋಗ್ಲೋಬಿನ್ ಪ್ರಮಾಣದ ಏರಿಕೆ ಕ್ರಮದಲ್ಲಿ ನಾವು ಮಕ್ಕಳನ್ನು ನಿಲ್ಲಿಸಬೇಕು. ಹೀಗೆ ಮಕ್ಕಳನ್ನು ನಿಲ್ಲಿಸಿದ ನಂತರ ಆ ಮಧ್ಯದ ಮಗುವಿನ ಹಿಮೋಗ್ಲೋಬಿನ್ ಪ್ರಮಾಣವೇ ಮಧ್ಯಮ ಆಗಿರುತ್ತದೆ. 25 ಮಕ್ಕಳಲ್ಲಿ ಮಧ್ಯದ ಮಗುವನ್ನು ನಾವು ಹೇಗೆ ಕಂಡುಹಿಡಿಯುವುದು? ನಾನು ಈಗಾಗಲೇ ಕಳೆದ ತರಗತಿಯಲ್ಲಿ ಹೇಳಿದ್ದೇನೆ, ಇಲ್ಲಿ ಮಧ್ಯದ ಮಗುವನ್ನು ಕಂಡುಹಿಡಿಯಬೇಕಾದ್ರೆ ಒಟ್ಟು 25 ಮಕ್ಕಳಿದ್ದಾರೆ. 25 + 1 ಎಷ್ಟು? 26. 26ರ ಅರ್ಧ ಎಷ್ಟು? 13. ಆದ್ದರಿಂದ 13ನೇ ಮಗುವಿನ ಹಿಮೋಗ್ಲೋಬಿನ್ ಪ್ರಮಾಣವು ಮಧ್ಯಮ ಆಗಿರು. ಈಗ ಆ 13ನೇ ಮಗುವಿನ ಹಿಮೋಗ್ಲೋಬಿನ್ ಪ್ರಮಾಣವನ್ನು ಈ ಪಟ್ಟಿಯಲ್ಲಿ ನೋಡಿ ನಮಗೆ ಕಂಡುಹಿಡಲಿಕ್ಕೆ ಸಾಧ್ಯವಿದೆ. ಅದಕ್ಕೆ ನಾವು ಏನ್ ಮಾಡಬೇಕು? ಈ ಮಕ್ಕಳನ್ನು ಹಿಮೋಗ್ಲೋಬಿನ್ ಪ್ರಮಾಣದ ಏರಿಕೆ ಕ್ರಮದಲ್ಲಿ ನಾವು ಏನ್ ಮಾಡಬೇಕು? ಸಾಲಾಗಿ ನಿಲ್ಲಿಸಬೇಕು. ಹೀಗೆ ಸಾಲಾಗಿ ನಿಲ್ಲಿಸಿದಾಗ ನಮಗೆ ಮಧ್ಯದ ಮಗುವಿನ ಹಿಮೋಗ್ಲೋಬಿನ್ ಪ್ರಮಾಣವನ್ನು ಕಂಡುಹಿಡಿಯಬಹುದು. ಈಗ ಇಲ್ಲಿ ನೋಡಿ, ಹಿಮೋಗ್ಲೋಬಿನ್ ಪ್ರಮಾಣದ ಏರಿಕೆ ಕ್ರಮದಲ್ಲಿ 25 ಮಕ್ಕಳನ್ನು ಸಾಲಾಗಿ ಇಲ್ಲಿ ನಿಲ್ಲಿಸಲಾಗಿದೆ. ಈಗ ಇಲ್ಲಿ ಮೊದಲ 2 ಮಕ್ಕಳ ಹಿಮೋಗ್ಲೋಬಿನ್ ಪ್ರಮಾಣ 12. 1, 2 ಮೊದಲ 2 ಮಕ್ಕಳ ಹಿಮೋಗ್ಲೋಬಿನ್ ಪ್ರಮಾಣ 12. ನಂತರದ 3 ಮಕ್ಕಳ ಹಿಮೋಗ್ಲೋಬಿನ್ ಪ್ರಮಾಣ ಎಷ್ಟು? 12.4.
ಸರಿಯಾ? ನಂತರ 12.7 ಐದು ಮಕ್ಕಳಿದ್ದಾರೆ, 1, 2, 3, 4, 5 ಒಟ್ಟು ಐದು ಮಕ್ಕಳ ಹಿಮೋಗ್ಲೋಬಿನ್ ಪ್ರಮಾಣ 12.7. ನಂತರದ ಆರು ಮಕ್ಕಳ ಹಿಮೋಗ್ಲೋಬಿನ್ ಪ್ರಮಾಣ 13.1, 1, 2, 3, 4, 5, 6. ನಂತರದ ಆರು ಮಕ್ಕಳ ಹಿಮೋಗ್ಲೋಬಿನ್ ಪ್ರಮಾಣ ಎಷ್ಟು? 13.1. ನಂತರದ ನಾಲ್ಕು ಮಕ್ಕಳ ಹಿಮೋಗ್ಲೋಬಿನ್ ಪ್ರಮಾಣ 13.3, 1, 2, 3, 4. ಇದು 13.3. ನಂತರದ ಮೂರು ಮಕ್ಕಳ ಹಿಮೋಗ್ಲೋಬಿನ್ ಪ್ರಮಾಣ 13.6. ಅದೇ ರೀತಿ ಕೊನೆಯ ಇಬ್ಬರ ಹಿಮೋಗ್ಲೋಬಿನ್ ಪ್ರಮಾಣ 2. ಸರಿಯಾ? ಈ ರೀತಿಯಲ್ಲಿ ನಾವು 25 ಮಕ್ಕಳನ್ನು ಅವರ ಹಿಮೋಗ್ಲೋಬಿನ್ ಪ್ರಮಾಣದ ಆಧಾರದಲ್ಲಿ ಸಾಲಾಗಿ ನಿಲ್ಲಿಸಲಾಗಿದೆ. ಇಲ್ಲಿ ನೋಡಿ, ಈ ಮಕ್ಕಳನ್ನು ಸಾಲಾಗಿ ನಿಲ್ಲಿಸಲಾಗಿದೆ. ಇಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ, 13ನೇ ಮಗುವಿನ ಹಿಮೋಗ್ಲೋಬಿನ್ ಪ್ರಮಾಣವೇ ಏನಾಗಿರುವುದು? ಮಧ್ಯಮ ಆಗಿರುವುದು. ಈಗ ಈ ಚಿತ್ರವನ್ನೇ ನೋಡಿ, ಈ ಚಿತ್ರದಲ್ಲಿ ನೀವು ಸುಲಭದಲ್ಲಿ 13ನೇ ಮಗುವನ್ನು ಕಂಡುಹಿಡಿಯಬಹುದು. 1, 2, 3, 4, 5, 6, 7, 8, 9, 10, 11, 12, 13. ಇದು 13ನೇ ಮಗು. ಸರಿಯಾ? ಹಾಗಾದ್ರೆ 13ನೇ ಮಗುವಿನ ಹಿಮೋಗ್ಲೋಬಿನ್ ಪ್ರಮಾಣ ಎಷ್ಟು? 13.1. ಆದ್ದರಿಂದ ಮಧ್ಯಮ ಎಷ್ಟಾಗಿರುವುದು? 13.1. ಇದನ್ನು ನಾವು ಸುಲಭ ರೀತಿಯಲ್ಲಿ ಹೇಗೆ ಮಾಡಬಹುದು ಎಂಬುದನ್ನು ಈಗ ನಾವು ಕಲಿಯಲಿಕ್ಕಿದ್ದೇವೆ. ಈಗ ನೋಡಿ, ಈ ಪಟ್ಟಿಯನ್ನು ಗಮನಿಸಿ. ಈ ಪಟ್ಟಿಯಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ 12ರವರೆಗೆ ಎಷ್ಟು ಮಕ್ಕಳಿದ್ದಾರೆ? ಹಿಮೋಗ್ಲೋಬಿನ್ ಪ್ರಮಾಣ 12ರವರೆಗೆ ಇಬ್ರು ಇದ್ದಾರೆ. ಅದೇ ರೀತಿ ಹಿಮೋಗ್ಲೋಬಿನ್ ಪ್ರಮಾಣ 12.4ರವರೆಗೆ, 12ರಿಂದ 12.4ರವರೆಗೆ ಎಷ್ಟು ಮಕ್ಕಳಿದ್ದಾರೆ? 1, 2, 3, 4, 5 ಮಕ್ಕಳಿದ್ದಾರೆ ಅಲ್ವಾ? 12.4ರವರೆಗೆ 5 ಮಕ್ಕಳಿದೆ. ಅಂದ್ರೆ 12.4, 3 ಮಕ್ಕಳು, 12 ಇಬ್ಬರಿದ್ದಾರೆ. ಹಾಗಾದ್ರೆ 12ರಿಂದ 12.4ರವರೆಗೆ ಎಷ್ಟು ಮಕ್ಕಳಿದ್ದಾರೆ? 5 ಮಕ್ಕಳಿದ್ದಾರೆ. ನಂತರ 12.7ರವರೆಗೆ ಎಷ್ಟು ಮಕ್ಕಳಿದ್ದಾರೆ? 12.7ರವರೆಗೆ 1, 2, 3, 4, 5, 6, 7, 8, 9, 10 ಮಕ್ಕಳಿದ್ದಾರೆ. 12.7ರವರೆಗೆ 10 ಮಕ್ಕಳು. ಇನ್ನು ನಾವು ಏನ್ ಮಾಡಬಹುದು? ಈ ಮಕ್ಕಳ ಸಂಖ್ಯೆಯನ್ನು ಕೂಡಿಸ್ತಾ ಹೋಗ್ಬೇಕು. ಇಲ್ಲಿ ನೋಡಿ, 12ರವರೆಗೆ ಇಬ್ರು, 12.4ರವರೆಗೆ ಅಂದ್ರೆ ಹಿಮೋಗ್ಲೋಬಿನ್ ಪ್ರಮಾಣ 12 ಅದರಲ್ಲಿ ಸೇರಿದೆ. ಅಂದ್ರೆ 3+2, 5. 12.7ರವರೆಗೆ ಅಂದ್ರೆ 12ರಿಂದ 12.7ರವರೆಗೆ ಎಷ್ಟು ಮಕ್ಕಳಿದ್ದಾರೆ ಎಂಬುದನ್ನು ಕಂಡುಹಿಡಿಬೇಕು. ಅಂದ್ರೆ ನಾವು ಮಕ್ಕಳ ಸಂಖ್ಯೆಯನ್ನು ಕೂಡಿಸ್ತಾ ಹೋಗ್ಬೇಕು. 12.4ರವರೆಗೆ 3+2, 5. 12.7ರವರೆಗೆ 10. ಹೇಗೆ ಸಿಕ್ಕಿತ್ತು? 5+5 ಅಂದ್ರೆ 5+5, 10. ನಂತರ 13.1ರವರೆಗೆ ಎಷ್ಟು? 13.1ರವರೆಗೆ 10+6, 16. ಇಲ್ಲಿ ನೋಡ್ಬೋದು ನೀವು, 1, 2, 3, 4, 5, 6, 7, 8, 9, 10, 11, 12, 13, 14, 15, 16. ಅಂದ್ರೆ 13.1ರವರೆಗೆ 16 ಮಕ್ಕಳಿದ್ದಾರೆ. ಅದೇ ರೀತಿ 13.3ರವರೆಗೆ ಎಷ್ಟು ಮಕ್ಕಳಿದ್ದಾರೆ? 16+4, 20. ನೆಕ್ಸ್ಟ್ 13.6ರವರೆಗೆ ಎಷ್ಟು ಮಕ್ಕಳಿದ್ದಾರೆ? 13.6ರವರೆಗೆ 23 ಮಕ್ಕಳು. ಅದೇ ರೀತಿ 14ರವರೆಗೆ ಎಷ್ಟು ಮಕ್ಕಳು? 14ರವರೆಗೆ 25 ಮಕ್ಕಳಿದೆ. ಈ ರೀತಿಯಲ್ಲಿ ನಾವು ಬರೆಯಬಹುದು. ಈಗ ನಾನು ಈಗಾಗಲೇ ಹೇಳಿದ್ದೇನೆ, 13ನೇ ಮಗುವಿನ ಏನು
ಹಿಮೋಗ್ಲೋಬಿನ್ ಪ್ರಮಾಣವು 13.1. ಇದು ಎಲ್ಲಿ ಬರ್ತದೆ, 13ನೇ ಮಗು ಎಲ್ಲಿ ಬರ್ತದೆ? ಈಗ ನೋಡಿ, ಹಿಮೋಗ್ಲೋಬಿನ್ ಪ್ರಮಾಣ 12ರವರೆಗೆ ಇಬ್ಬರಿದ್ದ, 12.4ರವರೆಗೆ 5 ಮಂದಿ ಇದ್ದ, ಅಂದ್ರೆ ಇಲ್ಲಿ 3ರಿಂದ 5ರವರೆಗೆ ಎಷ್ಟು ಮಂದಿ ಇದ್ದಾರೆ? 12.4 ಹಿಮೋಗ್ಲೋಬಿನ್ ಪ್ರಮಾಣವಿರುವ 3 ಮಕ್ಕಳಿದ್ದಾರೆ. 3, 4, 5, 3ನೇ ಮಗು, 4ನೇ ಮಗು ಮತ್ತು 5ನೇ ಮಗುವಿನ ಹಿಮೋಗ್ಲೋಬಿನ್ ಪ್ರಮಾಣ ಎಷ್ಟು? 12.4. ನಂತರ 6ರಿಂದ 10ರವರೆಗೆ ಮಗುವಿನ ಸಂಖ್ಯೆ 6ರಿಂದ 10ರವರೆಗೆ 12.7. ನಮ್ಗೆ 11ರಿಂದ 16ರವರೆಗೆ ಸರಿಯಾ 13 ಮಧ್ಯದ ಮಗು. ಆ ಮಧ್ಯದ ಮಗು ಎಲ್ಲಿ ಬರ್ತದೆ? 11ರಿಂದ 16ರವರೆಗೆ. 11ರಿಂದ 16ರವರೆಗೆ ಇರುವ ಹಿಮೋಗ್ಲೋಬಿನ್ ಪ್ರಮಾಣ ಎಷ್ಟು? 13.1. 11ರಿಂದ 16ರವರೆಗೆ ಇರುವ ಹಿಮೋಗ್ಲೋಬಿನ್ ಪ್ರಮಾಣ ಎಷ್ಟು? 13.1. ಆದ್ದರಿಂದ ಏನು, ಹಿಮೋಗ್ಲೋಬಿನ್ ಪ್ರಮಾಣದ ಮಧ್ಯಮ ಸಮಯ ಎಷ್ಟು? 13.1 ಗ್ರಾಂ/ಲೀಟರ್. ಸರಿಯಾ, ಇದು ಮಧ್ಯಮ. ಆವೃತ್ತಿ ಕೊಟ್ಟಾಗ ಮಧ್ಯಮವನ್ನು ಹೇಗೆ ಕಂಡುಹಿಡಿಯುವುದು ಎಂಬುದನ್ನು ನೀವೀಗ ಕಲಿತೀರಿ. ಮೊದಲಿಗೆ ಏನ್ ಮಾಡ್ಬೇಕು, ನಾವು ಮಧ್ಯದ ಮಗುವನ್ನು ಕಂಡುಹಿಡಿಯಬೇಕು. ಈಗ ಒಟ್ಟು 25 ಮಕ್ಕಳಿದ್ದಾರೆ, ಒಟ್ಟು ಇಪ್ಪತ್ತೈದು ಮಕ್ಕಳಿದ್ರೆ 25 + 1 = 26. 26ರ ಅರ್ಧ ಎಷ್ಟು? 13. ಅಂದ್ರೆ 13ನೇ ಮಗುವಿನ ಏನು, ಹಿಮೋಗ್ಲೋಬಿನ್ ಪ್ರಮಾಣವೇ ಮಧ್ಯಮ ಆಗಿರುವುದು. ಇಲ್ಲಿ 13ನೇ ಮಗು ಎಲ್ಲಿ ಬರುವುದು? 13ನೇ ಮಗು ಇಲ್ಲಿ 11ರಿಂದ 16ರವರೆಗೆ ಹಿಮೋಗ್ಲೋಬಿನ್ ಪ್ರಮಾಣ 13.1. ಸರಿಯಾ, ಈಗ ಒಂದು ಲೆಕ್ಕವನ್ನು ಗಮನಿಸಿ. ಒಂದು ಪ್ರದೇಶದ 35 ಕುಟುಂಬಗಳನ್ನು ತಿಂಗಳ ಆದಾಯದ ಆಧಾರದಲ್ಲಿ ವರ್ಗೀಕರಿಸುವುದನ್ನು ಕೊಡಲಾಗಿದೆ. ಮಧ್ಯಮ ಆದಾಯವನ್ನು ಕಂಡುಹಿಡಿಯಿರಿ. ನೋಡಿ, ಈ ಲೆಕ್ಕವನ್ನು ಹೇಗೆ ಮಾಡುವುದೆಂದು ನಾವೀಗ ಕಲಿಯುವ. ಇಲ್ಲಿ ತಿಂಗಳ ಆದಾಯ ಮತ್ತು ಕುಟುಂಬಗಳ ಸಂಖ್ಯೆ ಕೊಟ್ಟಿದ್ದಾರೆ. ಸರಿಯಾ, ಒಟ್ಟು ಎಷ್ಟು ಕುಟುಂಬಗಳಿವೆ? 35 ಕುಟುಂಬಗಳಿವೆ. ಸರಿಯಾ, ಒಟ್ಟು 35 ಕುಟುಂಬಗಳಿವೆ. ಇಲ್ಲಿ ಈ ಕುಟುಂಬಗಳ ಆದಾಯದ ಏನು ಮಧ್ಯಮವನ್ನು ಕಂಡುಹಿಡಿಯಬೇಕು. ಹೇಗೆ ಮಧ್ಯಮವನ್ನು ಕಂಡುಹಿಡಿಯುವುದು? 35 ಕುಟುಂಬದಲ್ಲಿ ಇಲ್ಲಿ ಮಧ್ಯದ ಕುಟುಂಬದ ಏನು ಆದಾಯವೇ ಮಧ್ಯಮ ಆಗಿರುವುದು. ಮಧ್ಯದ ಕುಟುಂಬವನ್ನು ಹೇಗೆ ಕಂಡುಹಿಡಿಯುವುದು? 35 + 1 = 36. 36ರ ಅರ್ಧ ಎಷ್ಟು? 13. ಸರಿಯಾ, 35 + 1 = 36. 36ರ ಅರ್ಧ ಎಷ್ಟು? 18. 18ನೇ ಕುಟುಂಬದ ಸಂಖ್ಯೆಯು ಏನಾಗಿರುವುದು? ಮಧ್ಯಮ ಆಗಿರುವುದು. ಸರಿಯಾ, ಒಟ್ಟು 35 + 1 / 2 = 36 / 2 = 18ನೇ ಕುಟುಂಬ. 18ನೇ ಕುಟುಂಬದ ಆದಾಯವು ಮಧ್ಯಮ ಆಗಿದೆ. ಈಗ ನಾವಿಲ್ಲಿ 18ನೇ ಕುಟುಂಬವನ್ನು ಕಂಡುಹಿಡಿಯಬೇಕು. ಹೇಗೆ ಕಂಡುಹಿಡಿಯುವುದು ನೋಡೋಣ. ಇಲ್ಲಿ ನೋಡಿ, ಆದಾಯ 4000ರವರೆಗೆ 3 ಕುಟುಂಬಗಳಿವೆ. ಸರಿಯಾ, ಆದಾಯ 4000ರವರೆಗೆ 3 ಕುಟುಂಬಗಳು. ಆದಾಯ 5000ರವರೆಗೆ ಎಷ್ಟು ಕುಟುಂಬಗಳಿವೆ? 4000 ಕೂಡ ಈ 5000ರ ಒಳಗೆ ಬರುತ್ತೆ ಅಲ್ವಾ. 4000 ಮತ್ತು 5000 ಒಟ್ಟಿಗೆ ಕೂಡಿಸಿದಾಗ ಎಷ್ಟು ಕುಟುಂಬಗಳು ಬರ್ತವೆ? 10. ಆದ್ದರಿಂದ 5000ರವರೆಗೆ 7 + 3 = 10 ಕುಟುಂಬಗಳಿವೆ. ನೆಕ್ಸ್ಟ್, 6000ರವರೆಗೆ ಎಷ್ಟು ಕುಟುಂಬಗಳಿವೆ? 6000ರವರೆಗೆ ಈ ಎಲ್ಲಾ ಕುಟುಂಬಗಳು 6000ರ ಒಳಗೆ ಬರ್ತವೆ. ಅಂದ್ರೆ 3 + 7 + 8, ಅಥವಾ ಈ 10ಕ್ಕೆ 8 ಕೂಡಿಸಿದಾಗ 18 ಬರು. ಅದೇ ರೀತಿಯಲ್ಲಿ 7000ರವರೆಗೆ
ಹದಿನೆಂಟು ಪ್ಲಸ್ ಐದು ಇಪ್ಪತ್ತ ನಂತರ ಎಂಟು ಸಾವಿರದವರೆಗೆ ಇಪ್ಪತ್ಮೂರು ಪ್ಲಸ್ ಐದು ಇಪ್ಪತ್ತ ಎಂಟು ನಂತರ ಒಂಬತ್ತು ಸಾವಿರದವರೆಗೆ ಇಪ್ಪತ್ತೆಂಟು ಪ್ಲಸ್ ನಾಲ್ಕು ಎಷ್ಟು ಮೂವತ್ತ ಎಂಟು ನೆಕ್ಸ್ಟ್ ಹತ್ತು ಸಾವಿರದವರೆಗೆ ಮೂವತ್ತೆರಡು ಪ್ಲಸ್ ಮೂರು ಮೂವತ್ತ ಐದು ಸರಿಯಾ ಆದ್ದರಿಂದ ಎಲ್ಲಾ ಮೂವತ್ತೈದು ಕುಟುಂಬಗಳ ಆದಾಯ ಇಲ್ಲಿ ಬಂತು ಇಲ್ಲಿ ನಾವು ಏನ್ ಮಾಡಬೇಕು ಹದಿನೆಂಟನೇ ಕುಟುಂಬದ ಆದಾಯವು ಏನಾಗಿರುವುದು ಮಧ್ಯಮ ಆಗಿರುವುದು ಇಲ್ಲಿ ಹದಿನೆಂಟನೇ ಕುಟುಂಬ ಎಲ್ಲಿ ಬರ್ತದೆ ಇಲ್ಲಿ ನೋಡಿ ಮೂರನೇ ಕುಟುಂಬ ಮೂರನೇ ಕುಟುಂಬದವರೆಗೆ ಆದಾಯ ನಾಲ್ಕು ಸಾವಿರ ಹತ್ತನೇ ಕುಟುಂಬದವರೆಗೆ ಆದಾಯ ಐದು ಸಾವಿರ ಅಂದ್ರೆ ನಾಲ್ಕರಿಂದ ಮೂರನೇ ಕುಟುಂಬದವರೆಗೆ ನಾಲ್ಕು ಸಾವಿರ ಅಂದ್ರೆ ನಾಲ್ಕರಿಂದ ಹತ್ತರವರೆಗೆ ಎಷ್ಟು ಆದಾಯ ಐದು ಸಾವಿರ ಸರಿಯಾ ನಂತರ ಹನ್ನೊಂದರಿಂದ ಹದಿನೆಂಟರವರೆಗೆ ಎಷ್ಟು ಆದಾಯ ಆರು ಸಾವಿರ ಆದ್ದರಿಂದ ಹದಿನೆಂಟನೇ ಕುಟುಂಬದ ಆದಾಯ ಎಷ್ಟು ಆರು ಸಾವಿರ ಆದ್ದರಿಂದ ಮಧ್ಯಮ ಎಷ್ಟಾಗಿರುವುದು ಆರು ಸಾವಿರ ಅಂದ್ರೆ ಹದಿನೆಂಟನೇ ಕುಟುಂಬದ ಹದಿನೆಂಟನೇ ಕುಟುಂಬದ ಆದಾಯವು ಮಧ್ಯಮವಾಗಿರುವುದು ಆದ್ದರಿಂದ ಮಧ್ಯಮ ಅಥವಾ ಮೀಡಿಯನ್ ಸಮಯ ಎಷ್ಟು ಆರು ಸಾವಿರ ರೂಪಾಯಿ ಇದು ಈ ಕುಟುಂಬದ ಮಧ್ಯಮ ಸರಿಯಾ ಇನ್ನೊಂದು ಲೆಕ್ಕವನ್ನು ಗಮನಿಸಿ ಒಂದು ಕಾರ್ಮಿಕ ಸಂಸ್ಥೆಯಲ್ಲಿ ಹಲವು ವಿಧದ ಕೆಲಸಗಳನ್ನು ಮಾಡುವವರ ಸಂಖ್ಯೆಯನ್ನು ದಿನಕೂಲಿಯ ಆಧಾರದಲ್ಲಿ ಬರೆದಿರುವ ಪಟ್ಟಿಯನ್ನು ಕೆಳಗೆ ಕೊಡಲಾಗಿದೆ ದಿನಕೂಲಿಯ ಮಧ್ಯಮವನ್ನು ಕಂಡುಹಿಡಿಯಿರಿ ನಾವೀಗ ಈ ದಿನಕೂಲಿಯ ಮಧ್ಯಮವನ್ನು ಕಂಡುಹಿಡಿಯಬೇಕು ದಿನಕೂಲಿ ಮತ್ತು ಕೆಲಸಗಾರರನ್ನು ಇಲ್ಲಿ ಕೊಟ್ಟಿದ್ದಾರೆ ನಾನೂರು ರೂಪಾಯಿ ದಿನಕೂಲಿ ಇರುವ ಇಬ್ರು ಕೆಲಸಗಾರರ ಐನೂರು ನಾಲ್ಕು ಮಂದಿ ಆರ್ನೂರು ಐದು ಮಂದಿ ಏಳ್ನೂರು ಏಳು ಮಂದಿ ಎಂಟುನೂರು ಐದು ಮಂದಿ ಒಂಬೈನೂರು ನಾಲ್ಕು ಮಂದಿ ಅದೇ ರೀತಿಯಲ್ಲಿ ಸಾವಿರ ಮೂರು ಮಂದಿ ಇದ್ದಾರೆ ಈಗ ನಾವೇನ್ ಮಾಡಬೇಕು ಈ ದಿನಕೂಲಿಯ ಮಧ್ಯಮವನ್ನು ಕಂಡುಹಿಡಿಯಬೇಕು ಮಧ್ಯಮವನ್ನು ಕಂಡುಹಿಡಿಯಬೇಕಾದ್ರೆ ಆ ಮಧ್ಯದ ಕೆಲಸಗಾರ ಎಷ್ಟನೆಯವ ಎಂಬುದನ್ನು ನಾವು ಕಂಡುಹಿಡಿಯಬೇಕು ಅವನ ದಿನಕೂಲಿ ಮಧ್ಯಮ ಆಗಿದೆ ಈಗ ನೋಡಿ ನಾನ್ನೂರರವರೆಗೆ ಆದಾಯ ನಾನ್ನೂರರವರೆಗೆ ಎಷ್ಟು ಮಂದಿ ಇದ್ದಾರೆ ಇಬ್ರು ಐನೂರರವರೆಗೆ ದಿನಕೂಲಿ ಐನೂರರವರೆಗೆ ಎಷ್ಟು ಮಂದಿ ಇದ್ದಾರೆ ಐನೂರರವರೆಗೆ ಅಂತ ಹೇಳಿದ್ರೆ ನಾನ್ನೂರು ಕೂಡ ಐನೂರರ ಒಳಗೆ ಬರ್ತದೆ ಹಾಗಾದ್ರೆ ಐನೂರರವರೆಗೆ ಒಟ್ಟು ಎಷ್ಟು ಕೆಲಸಗಾರರಿದ್ದಾರೆ ನಾಲ್ಕು ಪ್ಲಸ್ ಎರಡು ಆರು ಆರ್ನೂರರವರೆಗೆ ಆರ್ನೂರರವರೆಗೆ ಎರಡು ಪ್ಲಸ್ ನಾಲ್ಕು ಪ್ಲಸ್ ಐದು ಅಥವಾ ಐದು ಪ್ಲಸ್ ಆರು ಹನ್ನೊಂದು ಏಳ್ನೂರರವರೆಗೆ ಎಷ್ಟು ಮಂದಿ ಹನ್ನೊಂದು ಪ್ಲಸ್ ಏಳು ಹದಿನೆಂಟು ಎಂಟುನೂರರವರೆಗೆ ಹದಿನೆಂಟು ಪ್ಲಸ್ ಐದು ಎಷ್ಟು ಹದಿನೆಂಟು ಪ್ಲಸ್ ಐದು ಇಪ್ಪತ್ತ ಮೂರು ಒಂಬೈನೂರರವರೆಗೆ ಇಪ್ಪತ್ಮೂರು ಪ್ಲಸ್ ನಾಲ್ಕು ಇಪ್ಪತ್ತ ಏಳು ಅದೇ ರೀತಿಯಲ್ಲಿ ಸಾವಿರದವರೆಗೆ ಇಪ್ಪತ್ತೇಳು ಪ್ಲಸ್ ಮೂರು ಮೂವತ್ತು ಒಟ್ಟು ಮೂವತ್ತು ಕೆಲಸಗಾರರು ಇಲ್ಲಿ ಈ ಮೂವತ್ತು ಕೆಲಸಗಾರರಲ್ಲಿ ಮಧ್ಯದ ಕೆಲಸಗಾರನ ಆದಾಯವೇ ಅಥವಾ ದಿನಕೂಲಿಯೇ ಏನಾಗಿರುವುದು ಮಧ್ಯಮ ಇಲ್ಲಿ ಕೆಲಸಗಾರರ ಸಂಖ್ಯೆ ಸಮಸಂಖ್ಯೆಯ
ಕೆಲಸಗಾರರ ಸಂಖ್ಯೆ ಸಮಸಂಖ್ಯೆ ಆದರೆ ನಮಗೆ ಮಧ್ಯದ ಕೆಲಸಗಾರರನ್ನು ಕಂಡುಹಿಡಿಯಲು ಕಷ್ಟ. ಅಲ್ಲಿ ಮಧ್ಯದ ಕೆಲಸಗಾರರು ಇಬ್ಬರಿದ್ದಾರೆ. ಯಾರೆಲ್ಲ? ಮೂವತ್ತರ ಮಧ್ಯದ ಕೆಲಸಗಾರರು ಎಷ್ಟನೇ ಕೆಲಸಗಾರರು ಆಗಿರ್ತಾರೆ? ಹದಿನೈದು ಮತ್ತು ಹದಿನಾರನೇ ಕೆಲಸಗಾರರು. ಸರಿಯಾ? ಹದಿನೈದು ಮತ್ತು ಹದಿನಾರನೇ ಕೆಲಸಗಾರರು ಮಧ್ಯದ ಕೆಲಸಗಾರರು. ಈ ಹದಿನೈದು ಮತ್ತು ಹದಿನಾರನೇ ಕೆಲಸಗಾರರ ದಿನಕೂಲಿಯ ಸರಾಸರಿಯೇ ಏನಾಗಿರುವುದು? ಮಧ್ಯಮ ಆಗಿರು. ಈಗ ಹದಿನಾರು ಮತ್ತು ಹದಿನೈದು ಮತ್ತು ಹದಿನಾರನೇ ಕೆಲಸಗಾರರು ಎಲ್ಲಿ ಬರ್ತಾರೆ? ಇಲ್ಲಿ ನೋಡಿ, ಎರಡನೇ ಕೆಲಸಗಾರರ ದಿನಕೂಲಿ 400 ರೂಪಾಯಿ, ಮೂರನೇ ಕೆಲಸಗಾರರ ದಿನಕೂಲಿ ಎಷ್ಟಾಗಿರ್ತದೆ? 500. 400, 500. ಐದನೇ ಕೆಲಸಗಾರರು 500. ಅದೇ ರೀತಿಯಲ್ಲಿ ಆರನೇ ಕೆಲಸಗಾರರ ದಿನಕೂಲಿ 500 ಆಗಿರ್ತದೆ. ಏಳನೇ ಕೆಲಸಗಾರರ ದಿನಕೂಲಿ 600 ಬರ್ತದೆ. ನಮ್ಗೇನ್ ಬೇಕಿಲ್ಲಿ? ಹದಿನೈದು ಮತ್ತು ಹದಿನಾರನೇ ಕೆಲಸಗಾರರ ದಿನಕೂಲಿ. ಹದಿನೈದನೇ ಕೆಲಸಗಾರ ಎಲ್ಲಿ ಬರ್ತಾನೆ? 600 ಮತ್ತು 700 ಮಧ್ಯ ಬರ್ತಾನೆ. ಅಂದ್ರೆ 10ರಿಂದ 18ನೇ ಕೆಲಸಗಾರರ ದಿನಕೂಲಿಯು 700 ಆಗಿದೆ. ಆದ್ದರಿಂದ ಹದಿನೈದು ಮತ್ತು ಹದಿನಾರನೇ ಏನು ಕೆಲಸಗಾರರ ದಿನಕೂಲಿ ಎಷ್ಟಾಗಿರ್ತದೆ? 700 ಆಗಿದೆ. ಆದ್ದರಿಂದ ಇದರ ಮಧ್ಯಮ ಎಷ್ಟು? ಆದಾಯದ ಅಥವಾ ದಿನಕೂಲಿಯ ಮಧ್ಯಮ ಸಮ ರೂಪಾಯಿ 7. ಸರಿಯಾ? ಇಲ್ಲಿಗೆ ಇಂದಿನ ತರಗತಿಯು ಮುಕ್ತಾಯವಾಯಿತು. ಎಲ್ಲರಿಗೂ